ಕೊಡಗು ಜಿಲ್ಲೆಯಾದ್ಯಂತ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆದಂತೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲೆಯಾದ್ಯಂತ 144 ಸೆಕ್ಷನ್ನ ಜಾರಿ ಮಾಡಿರುವಂಥದ್ದು. ಹೀಗಾಗಿ ಈ 144 ಸೆಕ್ಷನ್ದಾಗಿ ಜಿಲ್ಲೆಯ ಜನತೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿರುವಂಥದ್ದು. ವೀಕೆಂಡ್ ಬಂದರೆ ಸಾಕು, ಕೊಡಗು ಜಿಲ್ಲೆಯಲ್ಲಿ ಪ್ರವಾಸಿಗರಿಂದ ತುಂಬಿ ತುಳುಕ್ತಿದ್ದಂತಹ ಪ್ರವಾಸಿ ತಾಣಗಳು ಇದೀಗ ಆ 144 ಸೆಕ್ಷನ್ನ ಹೊಡೆತಕ್ಕೆ ಬಿಕೋ ಎನ್ನುತ್ತಿರುವ ದೃಶ್ಯಗಳು ಇದೀಗ ಕಂಡುಬರ್ತಿರ್ತಕ್ಕಂಥದ್ದು. ನಾನು ಇದೀಗ ಸದ್ಯ ದೃಶ್ಯಾವಳಿಗಳಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ಇದು ಕೊಡಗು ಜಿಲ್ಲೆ ಮಡಿಕೇರಿಯ ಹೃದಯ ಭಾಗದಲ್ಲಿ ಇರತಕ್ಕಂತಹ ಪ್ರವಾಸಿಗರ ಹಾಟ್ ಟೂರಿಸ್ಟ್ ಸ್ಪಾಟ್ ಅಂತಲೇ ಕರೆಯಲ್ಪಡುವ ರಾಜ ಸೀಟಿನ ಸದ್ಯ ದೃಶ್ಯಾವಳಿಗಳು. ಅಂದರೆ ವೀಕೆಂಡ್ನಲ್ಲಿ ಪ್ರವಾಸಿಗರಿಂದ ಗಿಜಿಗುಡುತ್ತಿದ್ದ ಈ ಒಂದು ರಾಜ ಸೀಟ್ ಏನಿದೆ ಬಿಕೋ ಎನ್ನುತ್ತಿದೆ. ಅಂದರೆ ವೀಕೆಂಡ್ನಲ್ಲಿ ಅತಿ ಹೆಚ್ಚಿನ ಪ್ರವಾಸಿಗರು, ರಾಜ್ಯ ಹೊರ ರಾಜ್ಯದಿಂದ ಅತಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಈ ಭಾಗಕ್ಕೆ ಆಗಮಿಸಿದಂಥ ಪ್ರವಾಸಿಗರು ಇಂದು ಯಾರು ಪ್ರವಾಸಿಗರು ಇಲ್ಲದೆ ಬಿಕೋ ಎನ್ನುತ್ತಿದೆ. ಹೀಗಾಗಿ ಏನು ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ಆ ಜಿಲ್ಲೆಯಾದ್ಯಂತ ಹೇರಿರುವಂಥ 144 ಸೆಕ್ಷನ್. ಈ 144 ಸೆಕ್ಷನ್ದಾಗಿ ಪ್ರವಾಸಿಗರೇನಿದ್ರೆ ಕೊಡಗು ಜಿಲ್ಲೆಯತ್ತ ಮುಖ ಮಾಡಬೇಕಂತ ಪ್ರವಾಸಿಗರೇನಿದ್ರೆ ಎಲ್ಲರೂ ಕೂಡ ತಮ್ಮ ತಮ್ಮ ಆ ಪ್ಲಾನ್ಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ಕೊಳ್ಳೋ ಮೂಲಕ ಆ ಕೊಡಗು ಜಿಲ್ಲೆಯನ್ನು ಒಂದು ರೀತಿ ಈ ಒಂದು 144 ಸೆಕ್ಷನ್ದಾಗಿ ತಿರಸ್ಕರಿಸುವಂಥದ್ದು. ಹೀಗಾಗಿ ನೋಡ್ತಿರ್ಬೋದು ಈ ಒಂದು ಪ್ರದೇಶದಿಂದ ವ್ಯೂ ಪಾಯಿಂಟ್, ಮಡಿಕೇರಿಯ ರಾಜಸೀಟ್ನ ಒಂದು ವ್ಯೂ ಪಾಯಿಂಟ್ ಏನಿದೆ ಈ ಒಂದು ಶನಿವಾರ ಮತ್ತು ಭಾನುವಾರದಲ್ಲಿ ಆ ಒಂದು ಯಾರು ಕೂಡ ಅಲ್ಲಿ ಹೋಗೋದಷ್ಟು ಒಂದು ಸ್ಥಿತಿಯಲ್ಲಿ ಗಿಜಿಗುಡ್ತಾ ಇತ್ತು. ಅಂದರೆ ಕಾಲಿಡದ ಪರಿಸ್ಥಿತಿಯಲ್ಲಿ ಈ ಒಂದು ವ್ಯೂ ಪಾಯಿಂಟ್ ತುಂಬಿರ್ತಿತ್ತು. ಆದರೆ ಇಂದು ನೋಡ್ತಿರ್ಬೋದು ಎಲ್ಲವೂ ಕೂಡ ಸಂಪೂರ್ಣವಾಗಿ ಖಾಲಿ ಹೊಡಿತಿರುವ ದೃಶ್ಯಾವಳಿಗಳು ಇದೀಗ ಕಂಡುಬರ್ತಿರುವಂಥದ್ದು. ಇನ್ನು ಈ ಕುರಿತು ನಮ್ಮೊಂದಿಗೆ ಮಾತನಾಡಲು ಹೋಮ್ಸ್ಟೇ ಮಾಲೀಕರಾಗಿರುವಂತಹ ನವೀನ್ ಅವರಿದ್ದಾರೆ, ಖುದ್ದು ಅವ್ರನ್ನ ಕೇಳೋಣ. ಈ ಒಂದು ಪ್ರವಾಸ ಅಂದ್ರೆ ಟೂರಿಸ್ಟ್ ಅಂದ್ರೆ ಮುಖ್ಯವಾಗಿ ಹೋಮ್ ಸ್ಟೇಗಳಾಗಿರ್ಬೋದು, ರೆಸಾರ್ಟ್ಗಳಾಗಿರ್ಬೋದು, ಎಲ್ಲರೂ ಕೂಡ ನಂಬಿರುವಂಥದ್ದೇ ಪ್ರವಾಸಿಗರನ್ನ. ಇದರಿಂದ ಎಷ್ಟೊಂದು ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ ಮತ್ತು ಬುಕ್ಕಿಂಗ್ಗಳು ಆಗಿದ್ದೋ ಕ್ಯಾನ್ಸಲ್ ಆಗಿದೆಯಾ ಇಲ್ಲ ಯಥಾಸ್ಥಿತಿಯಾಗಿ ಪ್ರವಾಸಿಗರು ಬರ್ತಿದ್ದಾರೆ ಅನ್ನೋದನ್ನ ಖುದ್ದು ಅವ್ರನ್ನ ಕೇಳೋಣ ಬನ್ನಿ. ಸರಿದೀಗ ವೀಕೆಂಡ್ ಕರ್ಫ್ಯೂನ ಹೇರಿರುವಂಥದ್ದು ಜಿಲ್ಲಾಡಳಿತ ಹೇರಿದೆ, ಇದರಿಂದ ನಿಮ್ಮ ಮೇಲೆ ಮತ್ತು ಸಾರ್ವಜನಿಕರ ಮೇಲೆ ಯಾವ ರೀತಿಯ ಒಂದು ಸಮಸ್ಯೆಗಳು ಎದುರಾಗಿದೆ ಸರ್, ಮತ್ತು ಈ ಒಂದು ಬುಕ್ಕಿಂಗ್ ಏನು ಇದು ಈ ವೀಕೆಂಡ್ನಲ್ಲಿ ಅತಿ ಹೆಚ್ಚಿನ ಪ್ರವಾಸಿಗರು ಬರ್ತಿದ್ರು, ಯಾವ ರೀತಿ ಒಟ್ಟಿನಲ್ಲಿ ನಿಮಗೆ ಯಾವ ರೀತಿ ಸಮಸ್ಯೆಗಳು ಎದುರಾಗಿದೆ ಸರ್ ಈಗ ಸದ್ಯ? ಇವತ್ತು ಕೊಡಗು ಜಿಲ್ಲೆ ನಿಂತಿರೋದು ನಮ್ಮ ಪ್ರವಾಸದ ಮೇಲೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಿದೆ. ಯಾಕೆಂತ ಹೇಳಿದ್ರೆ ಕಳೆದ ಕೆಲವು ವರ್ಷಗಳಿಂದ ಪ್ರವಾಸದ ದಿನ ಚೇತರಿ ಕಂಡು ಕೊಡಗಿನಲ್ಲಿ ಎಷ್ಟೋ ಪ್ರವಾಸಿಗರು, ಅದರಲ್ಲೂ ಜಿಲ್ಲೆಯಲ್ಲಿ ವೀಕೆಂಡ್ನಲ್ಲಂತೂ ನಮ್ಮ ರಾಜಶೀಟ್ ಇರ್ಬೋದು, ಅಭಿಪಾಲ್ಸ್ ಇರ್ಬೋದು, ರಾಜ ಗದ್ದಿಗಿರ್ಬೋದು, ಎಲ್ಲಿ ಕೂಡ ಖಾಲಿ ಇರೋದಂಥ ಪರಿಸ್ಥಿತಿ. ಆದರೆ ಕಳೆದ 4 ದಿನದಿಂದ ಯಾವಾಗ ನಮಗೆ 144 ಸೆಕ್ಷನ್ ಹೇರಿದ್ರು ಕಂಪ್ಲೀಟಾಗಿ ಪ್ರವಾಸಿಗೆ ಬರದಂಥ ಸ್ಥಿತಿಯಾಗಿದೆ. ಇವತ್ತು ರಾಜಶೀಟಲ್ಲಿ ನೋಡ್ಬೋದು ಬೆರಳೆಣಿಕೆ ಜನ ಕಾಣ್ತಾ ಇದ್ದೀವಿ. ಇವತ್ತು ಇದೇ ವೀಕೆಂಡ್ ಆದರೆ ಫುಲ್ ಇರ್ತಾಯಿದ್ರು. ಈ ಹೊಡೆತ ನಮಗೆ ನಮ್ಮ ಟೋಟಲಾಗಿ ನಮ್ಮ ಹೋಮ್ ಸ್ಟೇ ಮೇಲೆ ಇರ್ಬೋದು, ಹೋಟೆಲ್ ಮೇಲೆ ಇರ್ಬೋದು, ರಿಸಾರ್ಟ್ ಮೇಲೆ ಇರ್ಬೋದು, ನಮ್ಮ ಟ್ಯಾಕ್ಸಿ ಇರ್ಬೋದು, ಆಟೋ ಇರ್ಬೋದು, ಟೋಟಲ್ ಎಕ್ಸ್ಪೈಸ್ ಆಗಿರ್ಬೋದು, ಎಲ್ಲದ ಮೇಲೆ ದೊಡ್ಡ ಮಟ್ಟದ ಹೊಡೆತ ಉಂಟಾಗಿದೆ ಅಂತ ಹೇಳಿಕೆ ತುಂಬ ಬೇಸರ ಆಗ್ತಾ ಇದೆ. ಸರ್, ಇದೀಗ ಒಟ್ಟಿನಲ್ಲಿ ಈ ವೀಕೆಂಡ್ನಲ್ಲೇ ಅತಿ ಹೆಚ್ಚಿನ ಪ್ರವಾಸಿಗರು ಬರ್ತಾ ಇದ್ದಿದ್ದು, ಅಂದಾಜು ಎಷ್ಟು ಈ ಪ್ರವಾಸದಿಂದ ಮೇಲೆ ಎಷ್ಟು ಹೊಡೆತ ಬಿದ್ದಿದೆ ಸರ್, ಎಷ್ಟು ಲಾಸ್ ಆಗಿದೆ ಸರ್ ಈಗ ಸದ್ಯ? ಸಾಧಾರಣ ಮಡಿಕೇರಿಯಲ್ಲಿ ಈಗ ರಿಜಿಸ್ಟರ್ ಆಗಿರುವಂಥದ್ದು ಒಂದು 8-9 ಹೋಮ್ ಸ್ಟೇಗಳಿದೆ. ಅದೇ ರೀತಿ ರಿಸಾರ್ಟ್ ಹೋಟೆಲ್ ಅಂತೇಳಿ ಟೋಟಲ್ 280 ನಮ್ಮ ಕೊಡಗು ಜಿಲ್ಲೆಯಲ್ಲಿದೆ. ಇದರಿಂದ ಸದಾ ಈಗ 4 ದಿನ ಅಂತ ಹೇಳಲಿಕ್ಕೆ ಯಾಕೆಂದ್ರೆ ಒಂದು 10 ದಿನದಿಂದ ಇದ್ರ ಬಗ್ಗೆ ಈಗ ರಾಜಕೀಯ ಪಕ್ಷದಿಂದ ಏನೇ ಇದು ಮಾಡ್ತಾ ಇದ್ದಾರೆ, ಅದರಿಂದ ದೊಡ್ಡ ಮಟ್ಟ ಹೊಟ್ಟೆ ಉಂಟಾಗಿದೆ. ಕಡಿಮೆ ಅಂತ ಹೇಳಿದ್ರೆ ಒಂದು 50-60 ಕೋಟಿ ರೂಪಾಯಿ ನಮ್ಮ ಈ ಉದ್ಯಮದಲ್ಲಿ ನಷ್ಟ ಆಗಿದೆ ಅಂತ ಹೇಳಲಿಕ್ಕೆ ತುಂಬ ಬೇಸರ ಆಗ್ತಿದೆ. ಅಂದರೆ ಸಾಕಷ್ಟು ಹೋಮ್ ಸ್ಟೇಗಳನ್ನ ಬುಕ್ಕಿಂಗ್ಗಳನ್ನ ಮಾಡಿದ್ರು, ಕ್ಯಾನ್ಸಲ್ ಆಗಿದೆ ಸರ್, ನಿಮ್ಮ ಹೋಮ್ ಸ್ಟೇಗಳು ಫುಲ್ ಆಗಿದಾವ ಹೇಗೆ ಸರ್? ಯಾವಾಗ ವೀಕೆಂಡ್ ಕರ್ಫ್ಯೂ ಈ 140 ಸೆಕ್ಷನ್ ಅಂತ ಹಾಕಿದ್ರು ಕೂಡಲೇ ಅವರು ನಮ್ಮ ಯಾರು ನಮ್ಮ ಮೀಡಿಯಾ ನೋಡಿದ ತಕ್ಷಣ ನಮ್ಮ ಪ್ರವಾಸಿಗರು ಬುಕ್ ಮಾಡಿದ್ರು, ಆನ್ಲೈನ್ ಬುಕ್ ಮಾಡಿದ್ರು, ಕೂಡಲೇ ಅವರು ಈ ವಾರ ದಯವಿಟ್ಟು ನಾನು ಬರ್ತಾ ಇಲ್ಲ, ಕ್ಯಾನ್ಸಲ್ ಮಾಡಿ ನಮ್ಮ ಮುಂಗಡೆ ಏನು ಹಣ ಕೊಟ್ಟಿದ್ದೀವಿ ಅದು ವಾಪಸ್ ಕೊಡಿ ಅಂತೇಳು ಅಂತ ಕೇಳಿದ್ದಾರೆ. ಆದಷ್ಟು ನಮಗೆ 50% ಯಾರಿಗೆ ಅಡ್ವಾನ್ಸ್ ಮಾಡಿದ್ದಾರೆ ಅವ್ರಿಗೆ ಕೂಡ ಅವರ ಹಣ ಹಿಂದಿರುಗಿಸಿದ್ದೇವೆ. ಕೇಳಿದ್ರಲ್ಲ, ಇದಿಷ್ಟು ಹೋಮ್ ಸ್ಟೇ ಮಾಲೀಕರಾಗಿರುವಂತಹ ನವೀನ್ ಅವರ ಮಾತಾಗಿರುವಂಥದ್ದು. ಅಂದ್ರೆ ವೀಕೆಂಡ್ನಲ್ಲಿ ಅತಿ ಹೆಚ್ಚಿನ ಪ್ರವಾಸಿಗರು ಇರ್ತಿದ್ರು, ಆದರೆ ಈ ಒಂದು ವಾರದಲ್ಲಿ ಕೊಡಗು ಜಿಲ್ಲೆಗೆ ಪ್ರವಾಸಿಗರ ಆಗಮನವಾಗದ ಹಿನ್ನೆಲೆಯಲ್ಲಿ ಒಂದು 40 ಕೋಟಿಗೂ ಹೆಚ್ಚಿನ ಒಂದು ನಷ್ಟವನ್ನು ಇದೀಗ ಪ್ರವಾಸೋದ್ಯಮ ನಷ್ಟವನ್ನು ಅನುಭವಿಸಿರುವಂಥದ್ದು. ಇದೇ ರೀತಿ ಮುಂದುವರಿದ್ರೆ ಇನ್ನಷ್ಟು ನಷ್ಟ ಕೂಡ ಆಗುವ ಸಾಧ್ಯತೆಗಳು ಕೂಡ ಇದೆ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಈಗಾಗಲೇ ಈಗಷ್ಟೇ ಚೇತರಿಕೆಯನ್ನು ಕಾಣ್ತಿರುವಂಥದ್ದು ಪ್ರವಾಸೋದ್ಯಮ. ಈ ರೀತಿಯ ವೀಕೆಂಡ್ನಲ್ಲೇ ಈ ರೀತಿಯ ಒಂದು 144 ಸೆಕ್ಷನ್ ಆಗಿರ್ಬೋದು ಹಾಗೂ ಇನ್ನಿತರ ಕಾರಣಗಳಿಂದಾಗಿ ಪ್ರವಾಸಿಗರು ಕೊಡಗು ಜಿಲ್ಲೆಯತ್ತ ಮುಖ ಮಾಡದಿದ್ರೆ ನಿಜಕ್ಕೂ ಇದರ ಹೊಡೆತ ಬೀಳೋದಂತೂ ಪ್ರವಾಸೋದ್ಯಮವನ್ನೇ ನಂಬಿಕೊಂಡು ಯಾರೆಲ್ಲ ಇರ್ತಾರೆ ಅವರಿಗೆ ಅತಿ ದೊಡ್ಡ ಒಂದು ಹೊಡೆತ ಬೀಳ್ತದೆ ಅಂತಲೇ ಹೇಳ್ತಿರುವಂಥದ್ದು. ಕ್ಯಾಮರಾಮನ್ ಮನೋಜ್ ಜೊತೆ ಲೋಹಿತ್ ಎಂಆರ್, ವಿಸ್ತಾರ ನ್ಯೂಸ್, ಕೊಡಗು. ವಿಸ್ತಾರ ನ್ಯೂಸ್, ನಿಖರ ಜನಪರ.